ಚಿನ್ನಿ ಬಾಂಬ್ಗೆ ಲವ್ ಲೆಟರ್ ಕಳುಹಿಸೋದ ಕೇಳಿ ಬಿಗ್ ಬಾಸ್. ಬಿಗ್ ಬಾಸ್ ಮನೆಯಲ್ಲಿ ತನ್ನದೇ ಆದ ತುಂಟತನ ಹಾಗೂ ಚೇಷ್ಟೆ ಮೂಲಕ ನಟಿ ಶುಭಾ ಪುಂಜ ಎಲ್ಲರ ಮನ ಗೆಲ್ತಿದ್ದಾರೆ. ಪ್ರತಿಯೊಂದು ವಿಚಾರದಲ್ಲೂ ತರಲೆ ಮಾಡುವ ಶುಭಾ ಪುಂಜ ಬಾಯ್ ಫ್ರೆಂಡ್ ವಿಚಾರ ಬಂದಾಗ ಮಾತ್ರ ಫುಲ್ ಸೀರಿಯಸ್ ಹಾಗೂ ಪೊಸೆಸಿವ್ ಆಗಿಬಿಡ್ತಾರೆ. ಬಿಗ್ ಬಾಸ್ ಮನೆಯಿಂದ ಹೋದ ಬಳಿಕ ಮದುವೆಯಾಗೋದಾಗಿ ಹೇಳಿರುವ ಶುಭಾ ಪುಂಜ ಬಿಗ್ ಬಾಸ್ ಮನೆಯಲ್ಲಿ ತಮ್ಮ ಬಾಯ್ ಫ್ರೆಂಡ್ ಸುಮಂತ್ರನ್ನ ಬಹಳ ಮಿಸ್ ಮಾಡ್ಕೊಳ್ತಿದ್ದಾರೆ. ಪ್ರೀತಿಯಿಂದ ಸುಮಂತ್ರನ ಚಿನ್ನಿ ಬಾಂಬ್ ಎಂದು ಕರೆಯುವ ಶುಭಾ ಅವರಿಗೆ ನನಗೊಂದು ಲವ್ ಲೆಟರ್ ಆದರೂ ಕಳುಹಿಸಿಕೊಡಲು ಹೇಳಿ ಬಿಗ್ ಬಾಸ್ ಎಂದು ಕ್ಯಾಮರಾ ಮುಂದೆ ನಿಂತು ಮನವಿ ಮಾಡಿಕೊಂಡಿದ್ದಾರೆ. ನಿನ್ನೆ ಶುಭಾ ಟಿಶ್ಯೂ ಪೇಪರ್ ಮೇಲೆ ತಮ್ಮ ಪ್ರಿಯಕರನಿಗೆ ಸಂದೇಶವೊಂದನ್ನು ಬರೆದಿದ್ದು ಅದನ್ನು ಕ್ಯಾಮರಾ ಮುಂದೆ ನಿಂತು ಓದಿದ್ದಾರೆ. ನನ್ನ ಪ್ರೀತಿಯ ಚಿನ್ನಿ ಬಾಂಬ್, ನಿನ್ನನ್ನು ಬಹಳ ಮಿಸ್ ಮಾಡ್ಕೊಳ್ತಾ ಇದ್ದೀನಿ, ಬೇಗ ಬಾ ಶುಭಾ ಎಂದು ಹೇಳಿದ್ದಾರೆ. ಬಳಿಕ ತುಂಬ ಮಿಸ್ ಮಾಡ್ಕೊಳ್ತಾ ಇದ್ದೀನಿ ಚಿನ್ನಿ ಬಾಂಬ್, ಅವನನ್ನು ಬೇಗ ಇಲ್ಲಿ ಬಂದು ನನ್ನನ್ನು ನೋಡಲು ಹೇಳಿ, ಇಲ್ಲಾಂದರೆ ನನಗೊಂದು ಲವ್ ಲೆಟರ್ ಆದರೂ ಕಳುಹಿಸೋದಕ್ಕೆ ಹೇಳಿ, ಏನೋ ಒಂದು ಮಾಡೋದಕ್ಕೆ ಹೇಳಿ ಬಿಗ್ ಬಾಸ್ ಎಂದು ಕೇಳಿಕೊಂಡಿದ್ದಾರೆ. ಇತ್ತೀಚೆಗಷ್ಟೇ ದೊಡ್ಡ ಮನೆ ಸದಸ್ಯರ ಮುಂದೆ ಶುಭಾ ಪುಂಜ ತಮ್ಮ ಪ್ರೀತಿ ಬಗ್ಗೆ ಮಾತನಾಡಿದರು. ಈ ವೇಳೆ ಪ್ರಪೋಸ್ ಮಾಡಿದ್ದು ನಾನಲ್ಲ ಅವನೂ ಅಲ್ಲ, ಬದಲಿಗೆ ನನ್ನ ತಾಯಿ ಎಂದು ಹೇಳೋ ಮೂಲಕ ಲವ್ ಸ್ಟೋರಿಯನ್ನು ರಿವೀಲ್ ಮಾಡಿದರು. ಡಿಜಿಟಲ್ ಡೆಸ್ಕ್, ಪಬ್ಲಿಕ್ ಮ್ಯೂಸಿಕ್.